ಸರ್ ಇವ ಗೃಹ ಸಚಿವರು ಬಸವರಾಜ ಬೊಮ್ಮಾಯಿ ಅವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಲಾಕ್ ಡೌನ್ ಅನ್ನು ಸಡಿಲಿಕ್ಕೆ ಮಾಡಿರೋ ಹಿನ್ನೆಲೆಯಲ್ಲಿ ತಮಗೆ ತಮ್ಮ ಇಲಾಖೆ ನಿರ್ವಹಣೆ ಸಂದರ್ಭದಲ್ಲಿ ಯಾವ ರೀತಿ ಸವಾಲು ಎದುರಾಯಿತು ಸರ್ ನಮ್ಮ ಇಲಾಖೆ ನಾನು ಹೇಳಬೇಕಂದ್ರೆ ಲಾಕ್ 1 ಅಂಡ್ ಲಾಕ್ 2 ದಲ್ಲಿ ಕೇವಲ ನಿರ್ಬಂಧ ಮಾಡೋದು ಅಂತ ಇತ್ತು ಹಾ ಸರ್ ಈಗ ಕೆಲವು ಎಲ್ಲ ವ್ಯವಹಾರಗಳನ್ನು ಕೈಗಾರಿಕೆಗಳನ್ನು ಅಂಗಡಿಗಳನ್ನು ಮುಕ್ತ ಮಾಡಿ ಓಪನ್ ಮಾಡಿ ಅದರ ಜೊತೆಗೆ ಸಾಮಾಜಿಕ ಅಂತರ ಕಾಪಾಡುವಂತದ್ದು ಮತ್ತೆ ಮಾಸ್ಕ್ ಹಾಕುವಂತದ್ದು ಮತ್ತೆ ಟ್ರಾಫಿಕ್ ನಿಯಂತ್ರಣ ಮಾಡುವಂತ ಈ ಎರಡನ್ನು ಒಟ್ಟಿಗೆ ಮಾಡುವಂತದ್ದು ಒಂದು ಹೊಸ ಸವಾಲು ಇದೆ ಹಾ ಸರ್ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಹಾ ಸರ್ ಯಾವ ರೀತಿ ಇದನ್ನು ನಿಭಾಯಿಸಬೇಕು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂತ ಬಹಳ ಸ್ಪಷ್ಟವಾದಂತ ಸೂಚನೆಯನ್ನು ಕೊಟ್ಟಿದ್ದೀನಿ ಅದು ಒಂದು ದಿವಸ ಎರಡು ದಿವಸದಲ್ಲಿ ಸರಿ ಹೋಗ್ತಿದೆ ಅಂತ ವಿಶ್ವಾಸ ನನಗೆ ಓಕೆ ಸರ್ ಈಗ ಕೆಲವು ಪ್ರದೇಶಗಳಲ್ಲಿ ಸೀಲ್ ಡೌನ್ ಇದೆ ಕೆಲವು ಪ್ರದೇಶಗಳಲ್ಲಿ ಮುಕ್ತವಾದ ವಾತಾವರಣ ಇದೆ ಇದುವರೆಗೂ ಎಲ್ಲ ಕಡೆ ಜನನೇ ಇರ್ತಿರಲಿಲ್ಲ ಜನ ಇಲ್ಲದೆ ಇರುವಂತ ಪ್ರದೇಶದಲ್ಲಿ ನೀವು ನಿಮ್ಮ ಪೊಲೀಸರಿಗೆ ಒಂದು ಸ್ವಲ್ಪ ನಿರಾಳವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂತ ವ್ಯವಸ್ಥೆ ಇತ್ತು ಆದರೆ ಎಲ್ಲ ಜನ ಇವತ್ತು ಬಹುತೇಕ 20% ಜನ ರೋಡಿಗೆ ಇಳಿದುಬಿಟ್ಟಿದ್ದಾರೆ ಜಾಸ್ತಿ ಇದ್ದಾರೆ ಇನ್ನ ಜಾಸ್ತಿ ಜನ ರೋಡಿಗೆ ಇಳಿದಿದ್ದಾರೆ ಇದು ಏನು ಅಂತಂದ್ರೆ ಕರೋನಾ ಇದು ಬಹಳ ದೀರ್ಘಕಾಲದಲ್ಲಿ ಇರೋದ್ರಿಂದ ಇಚ್ಚಿಕ ಈ ಕಡೆ ನಮ್ಮ ಜೀವನ ಉಳಿಬೇಕು ಜೀವನವೂ ನಡೆಯಬೇಕು ಅನ್ನುವಂತ ಒಂದು ನೀತಿಯಿಂದ ಇದನ್ನ ಹಂತ ಹಂತವಾಗಿ ಗ್ರೇಡೆಡ್ ಓಪನಿಂಗ್ ಅಂತ ಹೇಳಿ ಲಾಕ್ ಡೌನ್ 1 2 3 ಈ ತರ ಆಗಿದೆ ಹಾ ಸರ್ ಇದನ್ನ ನಾವು ಯಾರೇ ಏನೇ ಚಟುವಟಿಕೆಗೆ ಮುಕ್ತ ಕೊಟ್ಟರೂ ಕೂಡ ನಾವು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಹೀಗಾಗಿ ಲಾಕ್ ಡೌನ್ 1 2 ಸರ್ಕಾರ ನಿಯಂತ್ರಣ ಮಾಡೋದಾಗಿತ್ತು ಈಗ ಲಾಕ್ ಡೌನ್ 3 ಮತ್ತು ಲಾಕ್ ಡೌನ್ 4 ಬರಬಾರದು ಅಂದ್ರೆ ಜನ ಸ್ವಯಂ ನಿಯಂತ್ರಣ ಮಾಡಿದ್ರೆ ಮಾತ್ರ ಯಶಸ್ವಿ ಆಗ್ತದೆ ಇಲ್ಲದ್ರೆ ಕಷ್ಟ ಆಗುತ್ತೆ ಓಕೆ ಇವತ್ತು ತಮ್ಮ ಮದ್ಯದ ಅಂಗಡಿ ಮುಂದೆ ಏನು ಸರದಿ ಸಾಲು ಇತ್ತು ಅದನ್ನ ನಿಯಂತ್ರಿಸೋದಕ್ಕೆ ಬಹಳಷ್ಟು ಪೊಲೀಸರು ಹರಸಾಹಸ ಪಟ್ಟಿರಬೇಕಲ್ಲ ಸರ್ ಹೌದು ಖಂಡಿತವಾಗಿಯೂ ನಮಗೆ ನಿರೀಕ್ಷೆ ಇತ್ತು ಈ ತರ ಬಹಳ ದಿವಸದ ನಂತರ ಈ ತರ ಮದ್ಯ ಅಂಗಡಿ ತೆಗೆದಾಗ ದೊಡ್ಡ ಕ್ಯೂ ಇರ್ತದೆ ಅಂತ ಹಲವಾರು ಕಡೆ ನಿಯಂತ್ರಣವನ್ನು ಮಾಡಿದ್ದೇವೆ ಇನ್ನು ಕೆಲವು ಕಡೆ ಅವರು ಕುಡಿದಾದ ಮೇಲೆ ಕೆಲವು ಗಲಾಟೆಗಳಾಗಿದ್ದಾವೆ ನಾವು ನೋಡ್ತೀನಿ ಇದು ಆಗಬಾರ್ದಾಗಿತ್ತು ಆದರೆ ಏನು ಮಾಡ್ತೀರಾ ಒಮ್ಮೆ ಕುಡಿದ ಮೇಲೆ ಮನುಷ್ಯನ ನಿಯಂತ್ರಣ ಮಾಡೋದಕ್ಕೆ ಮನುಷ್ಯನ ನಿಯಂತ್ರಣ ಮಾಡಬಹುದು ಆದರೆ ಅವನ ಒಳಗಡೆ ಇರುವಂಥ ಆ ಕುಡಿತದ ಒಂದು ಅಮೂಲ್ ಏನಿದೆ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಸಾಧ್ಯ ಹೀಗಾಗಿ ಸ್ವಯಂ ನಿಯಂತ್ರಣ ಇರೋದಿಲ್ಲ ಯಾರ ಮಾತು ಕೇಳೋದಿಲ್ಲ ಈಗ ಅದನ್ನು ಕೂಡ ಪೊಲೀಸರೇ ನಿಭಾಯಿಸಬೇಕು ಏನೇ ಮಾಡಿದರೂ ಪೊಲೀಸರು ನಿಭಾಯಿಸುವಂಥ ಒಂದು ಪರಿಸ್ಥಿತಿ ಕರೆಕ್ಟ್ ಈ ಕೊರೋನಾ ಯಾವಾಗಿಂದ ಕನಿಷ್ಠ ಒಂದು 50 ದಿವಸ ಅಂದರೆ ಮಾರ್ಚ್ 15ನೇ ತಾರೀಕಿನಿಂದ ಕೊರೋನಾ ವಾರಿಯರ್ಸ್ ಆಗಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ 50 ದಿನಗಳ ಅವಧಿಯಲ್ಲಿ ತಮಗೆ ಎಷ್ಟು ಸ್ಟ್ರೈನ್ ಆಗಿದೆ ತಾವು ಯಾವ ರೀತಿ ಸಲಹೆ ಸೂಚನೆಗಳನ್ನ ಕೊಟ್ಟು ಇಲಾಖೆಯನ್ನ ನಿಭಾಯಿಸ್ತಿದ್ದೀರಿ ಇಲ್ಲ ಅದೇ ನಾನು ಒಂದನ್ನು ಹೇಳಬೇಕು ಇಚ್ಛೆ ಪಡ್ತೇನೆ ನಾನು ಕರೋನಾ ಲಾಕ್ಡೌನ್ ಆದ ಮೊದಲೇ ವಾರದಲ್ಲೇ ಹೇಳಿದ್ದೆ ಈಗ ನಾವು ಬೇರೆ ಇಲಾಖೆಗೆಲ್ಲ ಸಹಕಾರ ಕೊಡಬೇಕು ಮುಂದೆ ಲಾಕ್ಡೌನ್ 2 ಮತ್ತು 3ದಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತಿದ್ದ ನಿಯಂತ್ರಣ ಮಾಡುವಂಥ ಒಂದು ಜವಾಬ್ದಾರಿ ನಮಗೆ ಬರ್ತದೆ ಅಂತ ಈಗಾಗಲೇ ನಾನು ಹೇಳಿದ್ದೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಮತ್ತು ಒಂದನ್ನು ನಾನು ಮೆಚ್ಕೋಬೇಕು ನಮ್ಮ ತಳಹಂತದಲ್ಲಿರುವಂಥ ನಮ್ಮ ಕಾನ್ಸ್ಟೇಬಲ್ಗಳು ಪೇದಿಗಳು ಅವರ ಮನೋಸ್ಥೈರ್ಯ ಬಹಳ ದೊಡ್ಡದಿದೆ ಏನಾದರೂ ಒಂದು ಕೆಲಸವನ್ನು ಕೊಟ್ಟರೆ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅದರ ಒಟ್ಟು ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಚಿಂತೆ ಮಾಡ್ತೇನೆ ತಮ್ಮ ಕರ್ತವ್ಯವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ ಈ ಥರ ಒಂದು ಡೆಡಿಕೇಟೆಡ್ ಫೋರ್ಸ್ ಇದು ನಮ್ಮ ಕರ್ನಾಟಕ ಪೊಲೀಸಿನ ಒಂದು ಪರಂಪರೆ ಆದ್ದರಿಂದ ನಾವು ಅವರ ಸೇವೆಯನ್ನು ಎಷ್ಟು ನಾವು ಹೊಗಳಿದ್ರೂ ಕಡಿಮೆ ಅದನ್ನು ನಾವು ಖಂಡಿತವಾಗೂ ಗುರುತಿಸ್ತಾ ಇದ್ದೇವೆ ಓಕೆ ಎಸ್ ಸರ್ ಸರ್ ಬಸವರಾಜ ಬೊಮ್ಮಾಯಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕೆ ಧನ್ಯವಾದ ಇನ್ನೊಂದು ವಿಚಾರ ಇವತ್ತು ಸರ್ಕಾರ ಆಜ್ಞೆ ಮಾಡಿದೆ ಹಾ ಸರ್ ಪೊಲೀಸ್ ಪೇದಿಗಳಿಗೆ ನಾವು ಇನ್ಸೂರೆನ್ಸ್ ಅನ್ನು ಕೊಡೋದಕ್ಕೆ ಮತ್ತೆ ಪೊಲೀಸ್ ಪೇದಿಗಳಿಗೆ ಬೇರೆ ಪೇದಿಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ
ಅವರಿಗೆ ರೋಗ ಅಂಟಿಕೊಂಡ್ರೆ ಟ್ರೀಟ್ಮೆಂಟು ಮತ್ತೆ ಸಾವು ನೋವುಗಳಾದ್ರೆ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಅದೆಲ್ಲವನ್ನು ಕೂಡ ಎಕ್ಸ್ಗ್ರೇಷಿಯಾ 30 ಲಕ್ಷ ಮತ್ತು ಇನ್ಶೂರೆನ್ಸ್ 20 ಲಕ್ಷ ಈ ತರ ಅವರಿಗೆ ಒಂದು ರಕ್ಷಾ ಕವಚವಾಗಿ ಇವತ್ತು ನಮ್ಮ ಸರ್ಕಾರ ಅಧ್ಯಯನ ಮಾಡಿದೆ ನಾನು ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಇಲಾಖೆಗೆ ಧನ್ಯವಾದಗಳನ್ನು ಹೇಳಕಿತ್ತು ಓಕೆ ಸರ್ ಒಳ್ಳೆಯದು ಪೊಲೀಸ್ ಸಿಬ್ಬಂದಿಗೆ ಈ ಆಗಬಾರದು ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಇನ್ಶೂರೆನ್ಸ್ ಮಾಡುವಂಥದ್ದು ಒಳ್ಳೆಯದು ಸರ್ ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಬೊಮ್ಮಾಯಿ ಸರ್